ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಂಸದ ಮುದ್ದಹನುಮೇಗೌಡ ನನಗೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಈಗೇನು ಈಗ ಕೆಪಿಸಿಸಿ ಅಧ್ಯಕ್ಷರಿದ್ದಾರಲ್ಲ ನನಗೆ ನೀವು ಪಾರ್ಲಿಮೆಂಟ್ ಸೀಟ್ ಅನ್ನು ಯಾಕೆ ಡಿಲೇ ಮಾಡಿದ್ರಿ ಅಂತ ಕೇಳಿದೆ ಅವರಿಗೆ ನೀವು ಜೆಡಿಎಸ್ ತರ ಕೇಳಿದ್ರು ಅಂತಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅವರ ಕಲ್ಲಿ ಹೇಳಿ ಅವರು ಹೇಳಿ ಅವರು ನಂದೇನ ಅಬ್ಜೆಕ್ಷನ್ ಇಲ್ಲ ನಾವು ಕೇಳ್ತಾ ಇದ್ದೀವಿ ಅವ ಬೇಕು ಅಂತ ನಾನು ಕಾಂಗ್ರೆಸ್ ತೊರೆಯಲು ಡಿಕೆ ಬ್ರದರ್ಸ್ ಕಾರಣ ನಾನು ಒಕ್ಕಲಿಗ ಮುಖಂಡನಾಗಿ ಪ್ರಬಲವಾಗಿ ಬೆಳೆಯುತ್ತಿರುವುದು ಅವರಿಗೆ ಇಷ್ಟ ಇರಲಿಲ್ಲ ನನ್ನನ್ನು ಪಕ್ಷದಲ್ಲಿ ಚೆನ್ನಾಗಿ ದುಡಿಸಿಕೊಂಡರು ಕೊನೆ ಪಕ್ಷ ಮೇವು ಹಾಕದೆ ಕೊಲ್ಲಲು ಮುಂದಾದರು ನಾನು ಸಿಟ್ಟಿಂಗ್ ಎಂಪಿ ಆಗಿದರೂ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಎಂದು ವಾಗ್ದಾಳಿ ನಡೆಸಿದ ಮಾಜಿ ಸಂಸದ ಮುದ್ದಹನುಮೇಗೌಡ ಅವರು ಹೇಳ್ತಾರೆ ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಹೇಳಿದ್ರು ಯಾರಿಗೆ ನನ್ನ ಜೊತೆನಲ್ಲಿ ಎಂಪಿ ಇದ್ದರು ಆಮೇಲೆ ಎಂಎಲ್ಎ ಆದರು ಮನ್ನೆ ಪುಟ್ರಾಜ್ ಅವರಿಗೆ ಈಗ ಅವರು ಪಾಂಡುಪುರದಲ್ಲಿ ಎಂಎಲ್ಎ ಇದ್ದಾರೆ ಅವರು ಹೇಳಿದ್ರು ಅವರು ನಮಗೆ ಬ್ಯಾಡ ಅಂದ್ರೂ ಸಿಟ್ಟು ತಗಲಿ ತಗಲಿ ಅಂತ ಡಿ ಕೆ ಶಿವಕುಮಾರ್ ಫೋರ್ಸ್ ಮಾಡ್ತಾವ್ರೆ ಅಂತ ಹೇಳಿದ್ರು ಅವರು ಆಯ್ತಾ ಆಮೇಲೆ ನಾನು ಅದನ್ನ ನಮ್ಮ ನಾಯಕರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿದೆ ನೋಡಿ ಸರ್ ಈ ಥರ ಏನೋ ನಡೀತಾ ಇದೆ ಅಂತ ಅವರೆಲ್ಲ ಅಷ್ಟೊಂದು ಗಹನವಾದಂಥ ಬದಲಾವಣೆ ಕಾಣಲಿಲ್ಲ ಓಕೆ ನಾನು ಐ ವಾಸ್ ಕಾನ್ಫಿಡೆಂಟ್ 44 ಜನದಲ್ಲಿ ಒಬ್ಬ ಗೆದ್ದೀನಿ ಪರ್ಫಾರ್ಮಿಂಗ್ ಎಂ ಪಿ ನಾನು ನನಗೆ ಹೆಂಗೆ ಟಿಕೆಟ್ ಡಿನೇ ಮಾಡ್ತಾರೆ ಅಂತ ನಾನು ಐ ವಾಸ್ ಕಾನ್ಫಿಡೆಂಟ್ ನೀವು ಟೆಲ್ ಯು ಐ ಆಮ್ ರಿಪೀಟಿಂಗ್ ಇಟ್ ಈ ಸೀಟನ್ನು ಜೆ ಡಿ ಎಸ್ನವ್ರು ಕೇಳಲಿಲ್ಲ ಕಾಂಗ್ರೆಸ್ನವರು ಸರೆಂಡರ್ ಮಾಡಿದ್ರು ಇದನ್ನ ನಾನು ಸುರ್ಜೇವಾಲಾಗೂ ಹೇಳಿದೆ ಈಗ ಅವರ ಪಾರ್ಟಿ ಸರೆಂಡರ್ಡ್ ಸೀಟ್ ಟು ಜೆ ಡಿ ಎಸ್ ಅಂತ ಏ ಇಲ್ಲ ಬಿಡಿ ಆಮೇಲೆ ಮಾತಾಡೋಣ ಆಮೇಲೆ ಮಾತಾಡೋಣ ಅಂದರು ನನಗೆ ಅದಷ್ಟೇ ಅಲ್ಲ ಇದೇ ಡಿ ಕೆ ಶಿವಕುಮಾರ್ ಅವರು ನನಗೆ ನಾನು ಅದನ್ನ ಹೇಳಿದ್ದು ಇನ್ನೊಂದು ಸರಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರರು ನಾನು ಅವರು ನಾನು ಕುಮಾರಸ್ವಾಮಿ ಭೇಟಿ ಮಾಡಕ್ಕೆ ಹೋದಾಗ ವೆಸ್ಟರ್ನ್ ಹೋಟೆಲ್ನಲ್ಲಿ ಇದೇ ಡಿ ಕೆ ಶಿವಕುಮಾರ್ ನಾನು ಬಂದು ಯಾಕೆ ಜೆ ಡಿ ಎಸ್ನಲ್ಲಿ ಕ್ಯಾಂಡಿಡೇಟ್ ಆಗ್ರಿ ನಾನು ಹೇಳ್ತೀನಿ ಈಗ ಬೇಕಾದ್ರೆ ಕುಮಾರಸ್ವಾಮಿ ಅವರಿಗೆ ಅಂದರು ನಾನು ಕಾಂಗ್ರೆಸ್ ಎಂ ಪಿ ನಾನೇ ಜೆ ಡಿ ಎಸ್ನಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಆ್ಯಂಡ್ ಐ ಆಮ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ವೈ ಶುಡ್ ಐ ಬಿಕಮ್ ಕ್ಯಾಂಡಿಡೇಟ್ ಫ್ರಮ್ ಜೆ ಡಿ ಎಸ್ ನೋ ಇಟ್ಸ್ ನಾಟ್ ಕರೆಕ್ಟ್ ನೀವು ಹಿಂಗೆ ಹೇಳಬಾರ್ದು ನೀವು ಜವಾಬ್ದಾರಿಯವರು ನೀವು ನೀರಾವರಿ ಸಚಿವರಾಗಿದ್ದೀರಿ ಹಿಂಗೆ ಹೇಳಬಾರ್ದು ಅಂದ್ರೆ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಇದ್ರು ನಾನು ನಾಮಿನೇಷನ್ ಫೈಲ್ ಮಾಡಿದಾಗ ರಾಹುಲ್ ಗಾಂಧಿ ಕಾಲ್ ಮಾಡಿ ವಾಪಸ್ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು ರಾಜ್ಯಸಭಾ ಸದಸ್ಯರಾಗಿ ಮಾಡುವ ಭರವಸೆ ಕೊಟ್ಟಿದ್ರು ಆದರೆ ಅವರು ಇದುವರೆಗೂ ಏನು ಮಾಡಿಲ್ಲ ನಾನು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಬೆಳೆಯುತ್ತಿರುವುದು ಡಿಕೆ ಬ್ರದರ್ಸ್ಗೆ ಇಷ್ಟ ಇರಲಿಲ್ಲ ತುಮಕೂರು ಗ್ರಾಮಾಂತರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಹೇಳಿಕೆಯನ್ನ ನೀಡಿದ್ರು ಅದಾದ್ಮೇಲೆ ಸೀಟು ಕೊಟ್ಬಿಟ್ರು ಇವರು ಅನೌನ್ಸ್ ಮಾಡ್ಕೊಂಡ್ರು ಗಾಬರಿ ಗಾಬರಿನೆಲ್ಲ ಅನೌನ್ಸ್ ಮಾಡಿದ್ರು ಮಿಸ್ಟರ್ ಕೆ ಸಿ ವೇಣುಗೋಪಾಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹಿ ಆಲ್ಸೋ ಜಾಯಿಂಡ್ ಇಸ್ ಹ್ಯಾಂಡ್ಸ್ ಅರ್ಥ ಆಯ್ತಾ ಪರಮೇಶ್ವರ್ ಅವ್ರಿಗೆ ಗೊತ್ತಿತ್ತು ಇದನ್ನ ಸರೆಂಡರ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಯ್ತಾ ಇದಾದ್ಮೇಲೆ ಸರೆಂಡರ್ ಆದ್ಮೇಲೆ ಈ ಎಂ ಪಿ ಇದಾರಲ್ಲ ಬೆಂಗಳೂರು ಗ್ರಾಮಾಂತರದ ಎಂ ಪಿ ಸುರೇಶ್ ಅವರು ಧ್ರುವನಾರಾಯಣ ಬಿ ಎನ್ ಚಂದ್ರಪ್ಪ ನಾಯಕೆಲ್ಲ ನಮ್ಮ ಮನೆಗೆ ಬಂದರು ಅವತ್ತೂ ಸುರೇಶ್ ಹೇಳ್ತಾರೆ ನೀವು ಅವರು ಜೆ ಡಿ ಎಸ್ನಲ್ಲಿ ಕ್ಯಾಂಡಿಡೇಟ್ ಆಗೋದಾದ್ರೆ ನಾನು ಈಗಲೇ ಕುಮಾರಸ್ವಾಮಿಗೆ ಮಾತಾಡ್ತೀನಿ ಅಂತ ಅರ್ಥ ಆಯ್ತಾ ನಾನು ಐ ರೆಫ್ಯೂಸ್ಡ್ ನೀವು ಇದೆಲ್ಲ ಮಾತಾಡಬೇಡಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಓಕೆ ಮುಗೀತು ಇದನ್ನು ನೇರವಾಗಿ ನಾನು ಹೇಳ್ತೀನಿ ಅದನ್ನು ನನಗೇನಂದ್ರೆ ನಾನು ಪರಮೇಶ್ವರ್ ಅವ್ರಿಗೆ ಏನಂದ್ರೆ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ನೀವು ನಮ್ಮ ಪಕ್ಷದ ಅಂದರೆ ಅವತ್ತಿಗೆ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ನೀವು ಒತ್ಕೊಂಡಿದ್ರಿ ಸಮ್ಮಿಶ್ರ ಸರ್ಕಾರದಲ್ಲಿ ನೀವು ಡಿಫೆಂಡ್ ಮಾಡಬೇಕಾಯ್ತು ಇದು ನಮ್ಮ ಮೆಂಬರ್ ಗೆದ್ದಿರೋ ಸೀಟು 9 ಸೀಟು ನಾವು ಗೆದ್ದು 44ರಲ್ಲಿ 9 ನಾವು ಕರ್ನಾಟಕದಿಂದ 9ರಲ್ಲಿ ಇವರು ಒಬ್ರು ಇದ್ದಾರೆ 10 ಆಮೇಲೆ ಇನ್ನೊಂದು ಬೈ ಎಲೆಕ್ಷನಲ್ಲಿ 9 ಜನಕ್ಕೆ ಕೊಟ್ಟು ಅವ್ರಿಗೆ ಯಾಕೆ ಒಬ್ರಿಗೆ ಡಿನೇ ಮಾಡೋಕ್ಕಾಯ್ತು ಕೊಡು ನಾವು ಕೊಡಬೇಕಿದ್ದ ಸೀಟ ನಮಗೆ ನಮ್ಮ ಪಕ್ಷಕ್ಕೆ ತಾವು ನೀವು ಹೋರಾಟ